ನಮಸ್ಕಾರ ಈ ವಿಡಿಯೋದಲ್ಲಿ ಕಿಚನ ಮೆಚ್ಚುಗೆಯ ಚಪ್ಪಾಳೆ ಮೊದಲ ವಾರದಲ್ಲಿ ಯಾರಿಗೆ ಸಿಕ್ಕಿದೆ ಅನ್ನೋದರ ಬಗ್ಗೆ ಪಕ್ಕಾ ಮಾಹಿತಿನ ಕೊಡ್ತೀನಿ ಜೊತೆಗೆ ಮೊದಲ ವಾರದ ಎಲಿಮಿನೇಷನ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬಂದಿದ್ದಾರೆ ಇದರ ಬಗ್ಗೆ ಕೂಡ 100% ಪಕ್ಕಾ ಮಾಹಿತಿನ ಕೊಡ್ತಾ ಇದೀನಿ ಅದಕ್ಕೋಸ್ಕರನೇ ಚಾನೆಲ್ನ ಹೆಸರು ಪಕ್ಕಾ ಮಾಹಿತಿ ಅಂತ ಇರೋದು ಹೀಗಾಗಿ ನಿಮಗೂ ಕೂಡ ಬಿಗ್ ಬಾಸ್ನ ಬಗ್ಗೆ ಪಕ್ಕಾ ಮಾಹಿತಿ ಬೇಕಿದ್ರೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರದ ಕ್ಯಾಪ್ಟನ್ ಆಗಿ ಕಾಣಿಸಿಕೊಂಡು ಸ್ನೇಹಿತ್ ಗೌಡ ಅವರು ತುಂಬಾ ಒಳ್ಳೆಯ ಕೆಲಸವನ್ನ ಇತ್ತೀಚೆಗೆ ಮಾಡ್ತಾ ಇದ್ದಾರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಎಡವಿದ್ರು ಕೂಡ ಇವಾಗ ಕ್ಯಾಪ್ಟನ್ಸಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮೊದಲ ಕ್ಯಾಪ್ಟನ್ ಅಂತ ಅನಿಸಿಕೊಂಡ್ರು ಹಾಗೆನೇ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮೊದಲ ಉತ್ತಮ ಅನ್ನುವಂತಹ ಪದಕವನ್ನ ಗಳಿಸಿಕೊಂಡಿದ್ದು ತನಿಷಾ ಕುಪ್ಪಾಂಡ ಅವರು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮೊದಲ ಕಳಪೆಯಾಗಿದ್ದು ಭಾಗ್ಯಶ್ರೀ ರಾವ್ ಅವರು ಸೊ ಇವಾಗ ಸಮಯ ಬಂದಿರೋದು ಮೊದಲ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ತಿಳ್ಕೊಳ್ಳುವಂಥದ್ದು ಜೊತೆಗೆ ಮೊದಲ ಎಲಿಮಿನೇಷನ್ ಯಾರು ಅಂತ ತಿಳ್ಕೊಳ್ಬೇಕು ಸೊ ಇದರ ಬಗ್ಗೆ ಮಾತಾಡೋದಾದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲು ನಾಮಿನೇಟ್ ಆದಂತಹ ಸ್ಪರ್ಧಿಗಳಲ್ಲಿ 8 ಜನ ಇದ್ದರು ಅವರಲ್ಲಿ 4 ಜನ ಅಸಮರ್ಥರು 4 ಜನ ಸಮರ್ಥರು ಇವರಲ್ಲಿ ಸಿರಿಜಾ ಕಾರ್ತಿಕ್ ಡ್ರೋನ್ ಪ್ರತಾಪ್ ಸ್ನೇಕ್ ಶ್ಯಾಮ್ ನೀತು ವನಜಾಕ್ಷಿ ತನಿಷಾ ಮೈಕಲ್ ಹಾಗೆಯೇ ವರ್ತೂರ್ ಸಂತೋಷ್ ಈ ರೀತಿಯಾಗಿ 8 ಜನ ಸ್ಪರ್ಧಿಗಳು ಇದ್ದರು ಇವರಲ್ಲಿ ಈಗಾಗಲೇ ವರ್ತೂರ್ ಸಂತೋಷ್ ಅವರು ಸೇವ್ ಆಗಿದ್ದಾರೆ ಸೆಕೆಂಡ್ ಪ್ಲೇಸಲ್ಲಿ ತನಿಷಾ ಅವರು ಕೂಡ ಸೇವ್ ಆಗಿದ್ದಾರೆ ಇನ್ನು ಮೂರನೇದಾಗಿ ಕಾರ್ತಿಕ್ ಮಹೇಶ್ ಅವರು ಕೂಡ ಸೇವ್ ಆಗಿದ್ದಾರೆ ಸೊ ಇವಾಗ ಉಳ್ಕೊಂಡಿರೋದು 5 ಜನ ಸ್ಪರ್ಧಿಗಳು ಇವರಲ್ಲಿ ನೆಕ್ಸ್ಟ್ ಡ್ರೋನ್ ಪ್ರತಾಪ್ ಅವರು ಕೂಡ ಸೇವ್ ಆಗ್ತಾರೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇವಾಗ ಬಾಟಮ್ 4ನಲ್ಲಿ ಉಳ್ಕೊಂಡಿರೋದು ಎಲ್ಲರೂ ಸಮರ್ಥರೆ ಆದರೆ ಅಸಮರ್ಥರಾಗಿ ಕಾಣಿಸಿಕೊಂಡು ಬಾಟಮ್ 4ನಲ್ಲಿ ಇರ್ತಾರೆ ಈ ನಾಲ್ವರಲ್ಲಿ ನಂತರ ಸೇವಾಗೋದು ಸಿರಿಜಾ ಅವರು ಸಿರಿಜಾ ಅವರು ಸೇವಾದ ನಂತರ ಬಾಟಮ್ 3ನಲ್ಲಿ ಇದ್ದಂತಹ ನೀತು ಸ್ನೇಕ್ ಶ್ಯಾಮ್ ಹಾಗೆಯೇ ಮೈಕಲ್ ಈ ಮೂವರಲ್ಲಿ ನೀತು ವನಜಾಕ್ಷಿ ಅವರಿಗೆ 8% ಓಟುಗಳು ಬಂದಿದ್ದಾವೆ ಇನ್ನು ಸ್ನೇಕ್ ಶ್ಯಾಮ್ ಅವರಿಗೆ 7.5 ಸಮಥಿಂಗ್ ಓಟುಗಳು ಬಂದಿದ್ದರೆ ಮೈಕಲ್ ಅವರಿಗೆ 7.7% ಓಟುಗಳು ಬಂದಿದ್ದರಿಂದ ಕ್ಲಿಯರ್ ಆಗಿನೇ ಇಲ್ಲೇ ಗೊತ್ತಾಗ್ತಾ ಇದೆ ಸ್ನೇಕ್ ಶ್ಯಾಮ್ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಸೊ ಹೌದು ಇದೇ ರೀತಿಯಾಗಿ ಕೂಡ ಆಗಿರುವಂಥದ್ದು ಈ ರೀತಿಯಾಗಿ ಪಕ್ಕಾ ಮಾಹಿತಿ ಸಿಕ್ಕಿದೆ ಸ್ನೇಕ್ ಶ್ಯಾಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದು ಇವರೇನೆ ಮೊದಲ ಎಲಿಮಿನೇಷನ್ ಇನ್ನು ಇವಾಗ ಮೊದಲ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಈ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ಇದಕ್ಕೂ ಕೂಡ ಉತ್ತರವನ್ನು ತಿಳಿಸ್ಕೊಡ್ತೀನಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಪಡ್ಕೊಳ್ಳುವಲ್ಲಿ ಇವಾಗ ಸಮರ್ಥರಲ್ಲಿ ಯಾರೂ ಕೂಡ ಅರ್ಹರಿಲ್ಲ ಅನ್ನುವಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಕೆಟ್ಟ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ ಹಾಗೆಯೇ ಸಾಕಷ್ಟು ರೂಲ್ಸ್ಗಳನ್ನು ಕೂಡ ಬ್ರೇಕ್ ಮಾಡಿದ್ದಾರೆ ಕೆಲವೊಬ್ಬರು ಅತಿರೇಕದ ವರ್ತನೆಗಳನ್ನು ಕೂಡ ಮಾಡಿದ್ದಾರೆ ಅದರಲ್ಲೂ ಕೂಡ ತುಕಾಲಿ ಸಂತು ಅವರು ಇವರು ತುಂಬಾ ಟೀಸ್ ಮಾಡ್ತಾಯಿದ್ರು ಡ್ರೋನ್ ಪ್ರತಾಪ್ ಅವರಿಗೆ ಸೊ ಹೀಗಾಗಿನೇ ಇವರಿಗಂತೂ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗೋದಿಲ್ಲ ಇನ್ನು ಸ್ನೇಹಿತವರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಲು ಸಾಧ್ಯವೇ ಇಲ್ಲ ಇನ್ನು ಸಿರಿಜಾ ಅವರು ತಕ್ಕ ಮಟ್ಟಿಗೆ ಗೇಮಲ್ಲಿ ಆಡಿದರೂ ಕೂಡ ಧ್ವನಿ ಕೂಡ ಸ್ವಲ್ಪ ಇತ್ತು ಆದರೂ ಕೂಡ ಇವರ ಒಂದು ಕ್ಯಾಲಿಬರ್ ಏನಿದೆ ಸೊ ಅದಕ್ಕೆ ತಕ್ಕನ ಹಾಗೆ ಇರಲಿಲ್ಲ ಇನ್ನು ನೆಕ್ಸ್ಟ್ ನೋಡೋದಾದರೆ ಮೈಕಲ್ ಇವರಂತೂ ಜಿಮ್ಮಲ್ಲೇ ಸಖತ್ ಬ್ಯುಸಿ ಆಗಿಬಿಟ್ಟಿದ್ರು ಸೊ ಹೀಗಾಗಿ ಇವರ ಕೂಡ ಹೆಸರು ಕೂಡ ಇಲ್ಲ ಇನ್ನು ಕ್ಯಾಪ್ಟನ್ ಆಗಿರುವಂತಹ ಸ್ನೇಹಿತ್ ತುಂಬಾ ಚೆನ್ನಾಗಿ ಗೇಮನ್ನೇನೋ ಆಡಿದ್ರು ಬಟ್ ಅವರು ಕೂಡ ಡ್ರೋನ್ ಪ್ರತಾಪ್ ಅವರನ್ನು ಹೀಯಾಳಿಸುವಲ್ಲಿ ಪಾರ್ಟಿಸಿಪೇಟ್ ಆಗಿದ್ರು ಅಂತ ಹೇಳಿದ್ರೆ ಇವರು ಕೂಡ ಭಾಗ್ಯಾಗಿದ್ದರು ಹೀಗಾಗಿ ಇವರಿಗೂ ಕೂಡ ಸಿಗ್ತಾ ಇಲ್ಲ ಇನ್ನು ಅಸಮರ್ಥರಲ್ಲಿ ಉಳ್ಕೊಂಡಿರುವಂತಹ ವಿನಯಗೌಡ ಇವರು ಅಷ್ಟೇ ಟಾಸ್ಕ್ ಆಡಿರೋ ಎಲ್ಲ ಟಾಸ್ಕಲ್ಲೂ ಕೂಡ ಸೋತಿದ್ದಾರೆ ಬಟ್ ಉಳ್ಕೊಂಡಿರೋದು ಯಾರಪ್ಪ ಅಂತ ಹೇಳಿದ್ರೆ ನಮ್ರತಾ ಗೌಡ ಅವರು ಇವರೊಬ್ಬರೇ ನೋಡಿ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಆಡಿರೋದು ಹಾಗೆಯೇ ಡ್ರೋನ್ ಪ್ರತಾಪ್ ಅವರ ವಿಷಯದಲ್ಲೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಹಾಗೆಯೇ ಕೆಲವೊಂದಿಷ್ಟು ವಿಷಯಗಳಲ್ಲಿ ಧ್ವನಿ ಕೂಡ ಎತ್ತಿದ್ದಾರೆ ಸೊ ಹೀಗಾಗಿ ಇವರು ಎಲ್ಲ ಕಡೆ ಕೂಡ ಕಾಣಿಸ್ಕೊಂಡಿದ್ದಾರೆ ಹಾಗೆಯೇ ಇವರನ್ನು ಜನತೆ ಮೆಚ್ಚಿಕೊಂಡಿದ್ದಾರೆ ಕೂಡ ಇನ್ನು ಅಸಮರ್ಥರಲ್ಲಿ ವರ್ತೂರ್ ಸಂತೋಷ್ ಅವರು ಕೂಡ ಡ್ರೋನ್ ಪ್ರತಾಪ್ ಅವ್ರನ್ನ ಆಡಿಕೊಳ್ಳುವಲ್ಲಿ ಇವರು ಕೂಡ ಇದ್ದರು ಹಾಗೆಯೇ ಇವರು ಕೂಡ ಅದಕ್ಕೆ ನಗ್ತಾ ಇದ್ದರು ಸೊ ಹೀಗಾಗಿನೇ ಇವರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ತಾ ಇಲ್ಲ ಇನ್ನು ಸಂಗೀತಾ ಶೃಂಗೇರಿಯವರು ಜೊತೆಗೆ ತನಿಷಾ ಕುಪ್ಪಾಂಡ ಅವರು ಇವರಿಬ್ಬರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿತ್ತು ಆದರೆ ಅದನ್ನೇ ಅವರೇನೆ ಸ್ವತಃ ತಮ್ಮ ಕೈಯಿಂದನೇ ತಪ್ಪಿಸಿಕೊಂಡ್ರು ಅಥವಾ ಅದನ್ನು ಮಿಸ್ ಮಾಡಿಕೊಂಡ್ರು ಯಾಕೆ ಅಂತ ಹೇಳಿದ್ರೆ ಭಾಗ್ಯಶ್ರೀ ರಾವ್ ಅವರು ಜೈಲಿಗೆ ಹೋದಾಗ ಎಲ್ಲ ತರಕಾರಿಗಳನ್ನು ಅವರ ಕೈಯಿಂದನೇ ಕಟ್ ಮಾಡಿಸ್ಬೇಕು ಅಂತ ಇತ್ತು ಬಟ್ ಅವರು ಜೈಲಿಗೆ ಹೋದಂತಹ ಸಮಯದಲ್ಲಿ
ರಾತ್ರೋರಾತ್ರಿ ಇವರು ಟೊಮೆಟೋನ ಕದ್ದು ತಿಂದಿದ್ದರು, ಅದನ್ನು ಕಟ್ ಮಾಡಿ ತಿಂದಿದ್ದರು. ಸೊ ಇದು ರೂಲ್ಸ್ನ ವಿರುದ್ಧ ಆಗಿದೆ. ಜೊತೆಗೆ ಕದ್ದು ತಿಂದಿರುವಂತಹ ಇನ್ನೊಂದು ಆರೋಪ ಕೂಡ ಇರೋದರಿಂದ ಈ ರೀತಿಗೆ ಎರಡು ತಪ್ಪುಗಳನ್ನು ಮಾಡಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳಿಯಿಂದ ಇವರು ವಂಚಿತರಾಗ್ತಾರೆ. ಸೊ ಹೀಗಾಗಿ ಅಸಮರ್ಥರಲ್ಲೂ ಕೂಡ ಯಾರಿಗೂ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಲು ಸಾಧ್ಯವಿರಲಿಲ್ಲ. ಬಟ್ ಡ್ರೋನ್ ಪ್ರತಾಪ್ ಅವರು ಒಂದು ಲೆಕ್ಕದಲ್ಲಿ ಯಾವಾಗ ಸುಮ್ಮನೆ ಇರಬೇಕೋ ಸುಮ್ಮನಿದ್ದಾರೆ. ಹಾಗೆಯೇ ತಮ್ಮ ಬಗ್ಗೆ ಬಿಗ್ ಬಾಸ್ ಮನೆಯ ಒಳಗಡೆ ವಿಷಯಕ್ಕೆ ಏನಾದರೂ ಹೇಳಿದಾಗ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಕಾಮಿಡಿ ಮಾಡಿದಾಗ ನಕ್ಕೊಂಡಿದ್ದಾರೆ, ಅವ್ರ ಬಗ್ಗೆನೇ ಕಾಮಿಡಿ ಮಾಡಿದರೂ ಕೂಡ ಅವ್ರು ನಗ್ತಾಯಿದ್ರು. ಬಟ್ ಯಾವಾಗ ಹೊರಗಡೆ ವಿಷಯವೆಲ್ಲ ಬಂದು ಅವರಿಗೆ ಇನ್ಸಲ್ಟ್ ಆಗುವಂತಹದ್ದಾಗಿರ್ಬೋದು ಅಥವಾ ಪದೇ ಪದೇ ಟೀಸ್ ಮಾಡುವಂತಹ ವಿಷಯ ಬಂತು, ಅವರು ಕೂಡ ಸಿಡಿದಿದ್ದಾರೆ. ಸೊ ಹೀಗಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ, ಕೆಲಸವನ್ನು ಕೂಡ ನೀಟಾಗಿನೇ ಮಾಡಿದ್ದಾರೆ. ಸೊ ಹೀಗಾಗಿ ಇವರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದ್ದಾವೆ. ಆದರೆ ಇವರಿಬ್ಬರನ್ನು ಕನ್ಸಿಡರ್ ಮಾಡಿದಾಗ ಅಂತ ಹೇಳಿದ್ರೆ ನಮ್ರತಗೌಡ ಹಾಗೆಯೇ ಡ್ರೋನ್ ಪ್ರತಾಪ್ ಅವರನ್ನು ಕನ್ಸಿಡರ್ ಮಾಡಿದಾಗ ನಮ್ರತಗೌಡ ಅವರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆಯೇ ಡ್ರೋನ್ ಪ್ರತಾಪ್ ಅವರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುವಂತಹ ಚಾನ್ಸಸ್ಗಳು ಇರುವಂಥದ್ದು. ಇವರಿಬ್ಬರಲ್ಲಿ ನಮ್ರತಗೌಡ ಅವರು ಸ್ವಲ್ಪ ಜಾಸ್ತಿ ಡಿಸರ್ವ್ ಮಾಡ್ತಾರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನ ಪಡ್ಕೊಳ್ಳೋದಕ್ಕೆ. ಹೀಗಾಗಿಯೇ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ನಮ್ರತಗೌಡ ಅವರಿಗೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ. ಈ ಒಂದು ನಿರ್ಧಾರದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಯಾಗಿ ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಡ್ರೋನ್ ಪ್ರತಾಪ್ ಅವರಿಗೆ ಸಿಕ್ಕರೆ ಹೇಗಿರುತ್ತೆ, ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.